ಬೆಳಗ್ಗೆ ಕೆ ಎಸ್ ಆರ್ ಟಿ ಸಿ ಬಸ್ ಬಿಡ್ತಾರ, ನಮ್ಗಂತೂ ಯಾವಾಗ ಬಿಡ್ತಾರ ಏನ್ ಬಿಡ್ತಾರ ಅಂತ ಗೊತ್ತಾಗತ್ತಿಲ್ಲ. ಈ ಮಟನು ನೋಡಾಕತ್ತೀವಿ, ಮಧ್ಯಾಹ್ನ ಒಂದು ಬಸ್ ಬಿಟ್ರ ಅಂತಂದ್ರೆ ಸಂಜೆಗೆ 10 ಗಂಟೆಗೆ ಒಂದು ಬಸ್ ಬರ್ತಾರ, ಮುಂಜಾನೆ 7 ಗಂಟೆಗೆ ಒಂದು ಬಿಟ್ರ ಅಂತಂದ್ರೆ ಸೀದಾ 11 ಗಂಟೆಗೆ ಒಂದು ಬಿಡ್ತಾರ. ಇಲ್ಲಿ ನಮ್ಮ ಊರಿಂದ ಸುಮಾರು ದಿನಕ್ಕೆ ಒಂದು 400 ಜನ ಕಾರ್ಮಿಕರು ಸ್ಕೂಲ್ ಕಾಲೇಜಿಗೆ ಹೋಗಿ ವಿದ್ಯಾರ್ಥಿಗಳು ಎಲ್ಲರೂ ಹೋಗ್ತಿರ್ತಾರೆ. ಸೊ ಅವರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗತೈತಿ. ಯಾವ ಥರ ಅಂತೇಳಿದ್ರೆ ಇವಾಗ ಕ್ಲಾಸ್ ಅವ್ರಿಗೆ 10 ಗಂಟೆಗೆ ಹೋಗ್ಬೇಕಾಗಿರ್ತೈತಿ, ಇವರು 10 ಗಂಟೆಗೆ ಹೋಗ್ಬೇಕಾಗಿರ್ತೈತಿ. 10 ಗಂಟೆಗೆ ಹೋಗ್ಬೇಕಂತಂದ್ರೆ ನಾವಿಲ್ಲಿ ಮನೆ ಬಿಡೋದು 9 ಗಂಟೆಗೆ ಬಿಡಬೇಕು. 9 ಗಂಟೆಗೆ ಬಿಡಬೇಕಂತಂದ್ರೆ ಬಸ್ ಬರಬೇಕಲ್ಲ ಆ ಟೈಮ್, ಎಲ್ಲರಿಗೂ ವಾಹನ ಇರೋದಿಲ್ಲ, ಸ್ವಂತ ವಾಹನ ಇರೋದಿಲ್ಲ. ಸೊ ಸ್ವಂತ ವಾಹನ ಇಲ್ಲ ಅಂತಂದ್ರೆ ನಾವು ಸರ್ಕಾರಿ ವೆಹಿಕಲ್ಸ್ನ ನಾವು ಡಿಪೆಂಡ್ ಆಗಿರ್ತೀವಿ. ಅಂಥ ಟೈಮೊಳಗೆ ಇವರು ಸರ್ಕಾರಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ನಮ್ಗೆ ಬಸ್ ಬಿಡಾಕತ್ತಿಲ್ಲ ಅಂತಂದ್ರೆ ನಾವು ಯಾವ ಥರ ಈ ಗೌರ್ಮೆಂಟ್ ಇವರು ನಮ್ಮ ಕೆ ಎಸ್ ಆರ್ ಟಿ ಸಿದವ್ರ ಮೇಲೆ ಯಾವ ಥರ ನಂಬಿಕೆ ಇಡಬೇಕು ಅನ್ನೋದು ಗೊತ್ತಾಗತ್ತಿಲ್ಲ. ಸೊ ನಮ್ಗಂತೂ ಈಗ ಸುಮಾರು 3 ತಿಂಗಳಿಂದ ಆಫ್ಟರ್ ಲಾಕ್ಡೌನ್ ಏನೈತೆ ನಮ್ಗೆ ಸರಿಯಾಗಿ ಯಾವುದು ಬಸ್ ಬರಾಕತ್ತಿಲ್ಲ. ಇಲ್ಲಿ ಹೇಳ್ಬೇಕಂತಂದ್ರೆ ಮೊದಲಕ್ಕೆಲ್ಲ ಬಸ್ಸಿನ ವ್ಯವಸ್ಥೆ ನಮ್ಗೆ ಭಾರಿ ಚಲೋ ಇತ್ತು. ಸೊ ಎಲ್ಲರೂ ಚಲೋ ಇತ್ತು. ಲಾಕ್ಡೌನ್ ಆದಮೇಲೆ ನಮ್ಗೆ ತುಂಬ ಭಾಳ ಬಸ್ನ ಕ್ಯಾನ್ಸಲ್ ಮಾಡ್ಯಾರ. ಕ್ಯಾನ್ಸಲ್ ಮಾಡೋ ಮೂಲಕ ಏನು ಮಾಡ್ರ ಅಂತಂದ್ರೆ ಈಗ ಯಾವುದು ಬಸ್ ಕರೆಕ್ಟಾಗಿ ಬರತ್ತಿಲ್ಲ. 9 ಗಂಟೆಗೆ ಬರಬೇಕಾಗಿತ್ತು, 9:00 ಬರ್ತೈತಿ. 9:00 ಬಂತಂದ್ರೆ ನಾವು ಆ್ಯಕ್ಚುಲಿ 10 ಗಂಟೆಗೆ ಹೋಗ್ಬೇಕಾಗಿರ್ತೈತಿ ನಮ್ದು ಕೆಲಸಕ್ಕೆ. ಸೊ 10 ಗಂಟೆಗೆ ಹೋಗಿಲ್ಲ ಅಂತಂದ್ರೆ ಅಲ್ಲಿ ಮುಗಿದು ನಮ್ಮದು ಪೇಮೆಂಟ್ ಕಟ್ ಮಾಡ್ತಾರೆ. 10 ಗಂಟೆಗೆ ಹೋಗಿಲ್ಲ, 5 ನಿಮಿಷ ಲೇಟ್ ಆದರೂ ಮುಗಿದು ನಮ್ಮ ಪಂಚ್ ಇರ್ತೈತಿ. ಪಂಚ್ ಮಾಡಿಲ್ಲ ಅಂತಂದ್ರೆ ಹಾಫ್ ಡೇ ಕನ್ಸಿಡರ್ ಆಗತ್ತೆ. ಹಾಫ್ ಡೇ ಕನ್ಸಿಡರ್ ಆತಂದ್ರೆ ನಮ್ಗೆ ಪೇಮೆಂಟ್ ಯಾವುದೇ ರೀತಿ ಬರೋಂಗಿಲ್ಲ. ಮತ್ತು ಹೊಳ್ಳಿ ನಮ್ಮ ಈಗ ಬಸ್ ಯಾವುದು ಸರಿಯಾಗಿ ಬರತ್ತಿಲ್ಲ ಅಂತಂದ್ರೆ ಡಿಪೋ ಮ್ಯಾನೇಜರ್ಗೆ ನಾವು ರಿಪೋರ್ಟ್ ಮಾಡತ್ತೀವಿ ಅಂತಂದ್ರೆ ಡಿಪೋ ಮ್ಯಾನೇಜರ್ ಮಾತಾಡೋದು ಒಬ್ಬ ಸಾರ್ವಜನಿಕರಿಗೆ ಯಾವ ಥರ ರೆಸ್ಪಾನ್ಸ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಯಾವ ಥರ ಮಾತಾಡ್ತಾರೆ, ನಿಮ್ಮ ಅಪ್ಪನ ಮನೆ ಬಸ್ಸ, ನಮ್ಮ ಅಪ್ಪನ ಮನೆ ಬಸ್ಸ, ಯಾರಪ್ಪನ ಮನೆ ಬಸ್ ಇರೋಂಗಿಲ್ಲ. ಅವು ಸಾರ್ವಜನಿಕರ ಬಸ್ಸು ಇವತ್ತು ಅವರು ನಮ್ಮ ನಾವು ತೆರಿಗೆ ಕಟ್ಟೋ ಹಣದಿಂದ ನಾವು ಇವತ್ತೇನು ಬಸ್ನ ಕಟ್ಟಾಡ್ತೀವಿ, ಟಿಕೆಟ್ ತಗಿಸ್ತೀವಿ, ಅದರಿಂದ ಅವ್ರಿಗೆ ಪೇಮೆಂಟ್ ಬರ್ತಿರ್ತದೆ. ಆ ಒಂದು ಏನದು ಅದನ್ನು ತಿಳುವಳಿಕೆನ ಅವ್ರು ತಲೆಯಾಗಿ ಇಟ್ಕೊಂಡು ಮಾತಾಡಬೇಕು. ತುಂಬ ಏಜ್ ಆದವ್ರು ಇರ್ತಾರೆ, ನಾವು ಏನು ಮಾತಾಡಬಾರ್ದು ಅಂತ ಇಲ್ಲಿ ಮಾತಾಡಿದ್ವಿ. ಅವ್ರಿಗೆ ತಿಳುವಳಿಕೆ ಇರಬೇಕು, ಆ ಥರ ಮಾತಾಡಬೇಕು, ಮಾತಾಡಬಾರ್ದು ಅನ್ನೋದು. ಸೊ ಈ ಥರ ಹೇಳತ್ತೀವಿ ನಾವು, ನಮ್ಮ ಊರಿಗೆ ಸರಿಯಾಗಿ ಬಸ್ನ ವ್ಯವಸ್ಥೆನ ಒದಗಿಸ್ಕೊಡ್ರಿ ಅಂತ ಹೇಳ ಮನವಿ ಮಾಡ್ಕೊತೀವಿ. ಅಷ್ಟು ಬಿಟ್ಟು ಮತ್ತೇನಿಲ್ಲ. ಥ್ಯಾಂಕ್ ಯು ಮೈಲಾರಿ ಅಂತಂದು ಎಲ್ರಿಗೂ ಧನ್ಯವಾದ.